ನಾನು ಈ ಸರ್ಕಾರದ ಸಿಸ್ಟಮ್ನಿಂದ ಕೊಲೆ ಅದು. ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಆತ್ಮಹತ್ಯೆಗೆ ಪ್ರೇರಣೆ ಯಾರು? ಇಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ನಡವಳಿಕೆ, ಯಾರು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನೀವು ರಕ್ಷಣೆ ಕೊಟ್ಟು ಸ್ವೇಚ್ಛಾಚಾರವಾಗಿ ಈ ರೀತಿಯ ಘಟನೆಗೆ ಕಾರಣಕರ್ತರೇನಿದ್ದಾರೆ? ಈ ಸಿಸ್ಟಮ್ ಬಂದಿರೋದರಿಂದ ಯಾವಾಗ ನಿಮ್ಮ ವರ್ಗಾವಣೆ ಇದೆಯಲ್ಲ, ವರ್ಗಾವಣೆ ಯಾವ ರೀತಿ ಸಿಸ್ಟಮ್ ತಂದ್ಕೊಂಡಿದ್ದೀರೀಗ? ಯಾಕೆಂದರೆ ನನಗೆ ಅನುಭವ ಆಯಿತು 2018 ಮೊದಲನೇ ಬಾರಿಗೆ ಅನುಭವ ಆಗಿದ್ದು. ಒಬ್ಬ ಮುಖ್ಯಮಂತ್ರಿಗೆ ಇರತಕ್ಕಂಥ ಪ್ರೆರಗೇಟಿವ್ ರೈಟ್ಸ್ ಏನಿದೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ನಾನಿದ್ದಂಥ 14 ನನಗೆ ಯಾವುದೇ ರೀತಿಯಲ್ಲಿ ಉತ್ತಮವಂಥ ಅಧಿಕಾರಿಗಳನ್ನು ನಾನೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆ ಒಪ್ಪಿಗೆ ಇರಲಿಲ್ಲ ನನಗೆ. ಆಯಾ ಇಲಾಖಾ ಮಂತ್ರಿಗಳು ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನೇ ಹಾಕಬೇಕಾಗಿತ್ತು. ಆ ಅನುಭವ ನನಗೇನು ಕೊಟ್ಟರು ಇವರು ಕಾಂಗ್ರೆಸ್ ನಾಯಕರು, ಅದರಿಂದ ಹೇಳ್ತಾ ಇದ್ದೇನೆ ನೀವ್ಯಾರು ನಮ್ಮ ಇಲಾಖೆಗೆ ಅಧಿಕಾರಿಗಳು ವರ್ಗ ಮಾಡೋಕ್ಕೆ ನಾವು ಹೇಳಿದ್ರನ್ನ ಹಾಕಬೇಕು ಅಂತ ಹೇಳಿ ಸಿದ್ದರಾಮಯ್ಯವರೇ ಯಾವ ಥರ ನನ್ನ ನಡೆಸ್ಕೊಂಡಿದ್ದೀರಿ? ಅದು ಹೀಗೆ ನಿಮ್ಮ ಕಾಲದಲ್ಲೂ ಮುಂದುವರಿಸಿದ್ದೀರೀಗ, ನೀವು ಅದೇ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ, ಬೀದಿಲಿ ಚರ್ಚೆ ಆಗ್ತದೆ, ಹರಾಜಿಗಿಟ್ಟಿದ್ದೀರಿ, ವರ್ಗಾವಣೆ ದಂಧೆನ? ಏನೂ ಆಗಿಲ್ಲ, ಸಾಕ್ಷಿ ಕೊಡಿ ಅಂತೀರಿ. 40% ಸಾಕ್ಷಿ ಕೊಟ್ರೆ ಇಲ್ಲಿಯವರೆಗೆ ಯಾವುದೋ ನಾಗಮೋಹನ್ ದಾಸ್ ನೇನು ಮಾಡ್ಕೊಂಡು ಹೊರಟಿದ್ದೀರಿ, ಎಷ್ಟು ತಿಂಗಳಾಯಿತು? ನಿಮ್ಮ ಹತ್ರ ಬೀದಿಲಿ ಡಂಗೂರ ಹೊಡೆದ್ರಲ್ಲ, 40%ದು ಮಾಹಿತಿ ಇಟ್ಕೊಂಡು ಡಂಗೂರ ಹೊಡೆದ್ರು, ಸುಮ್ಮನೆ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಗಂಟು ಡಂಗೂರ ಹೊಡೆದ್ರು 40%ದು. ಈಗ ನಾಗಮೋಹನ್ ದಾಸ್ ವರದಿ ಇನ್ನೊಂದು ಯಾರು ಇನ್ನೊಬ್ಬರನ್ನ ಯಾರನ್ನ ಒಬ್ಬರು ಇನ್ಯಾವುದಕ್ಕೂ ಹಾಕೊಂಡಿದ್ದೀನಿ. 1 ಆಯ್ತಲ್ಲ, ಯಾಕೆ ನಿಮ್ಮ ಹತ್ರ 40%ದು ಡಂಗೂರ ಹೊಡೆದ್ರಲ್ಲ, ಸಾಕ್ಷಿ ಇಟ್ಕೊಳ್ಳದೆ ಹೊಡೆದಿದ್ರ, ಆಗ ಈಗ ಹುಡುಕ್ತಾ ಇದ್ದೀರಾ ಸಾಕ್ಷಿನ? ಇಷ್ಟು ದಿವಸ ಬೇಕಾ ನಿಮಗೆ ನಾಗಮೋಹನ್ ದಾಸ್ ವರದಿ ಕೊಡೋದಕ್ಕೆ? ಅವರಾದರೂ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸು ಕೆಂಪಣ್ಣ ಆಗೋದು ವರದಿ ಎಲ್ಲಿದೆ? ಈಗ ನನ್ನವ್ರು ಪ್ರಶ್ನೆ ಮಾಡೋಕ್ಕಾಗಲ್ಲ ಕೆಂಪಣ್ಣ ಆಗೋದು ವರದಿ ನಾನು, ಯಾರು ಅವ್ರ ಮುಲಾಜ್ನಲ್ಲಿ ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರಲ್ಲ, ನನ್ನನ್ನು ಅದೆಂಥದ್ದು ಕ್ಲರ್ಕ್ ಆಗಿ ಇಟ್ಕೊಂಡಿದ್ರಲ್ಲ 14, ನನ್ನ ನೀವು ಪ್ರಶ್ನೆ ಮಾಡೋಕ್ಕಲ್ಲ, ನೀನಿದ್ದೆಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ. ಏಪ್ಪ ಪಾರದರ್ಶಕ ಆಳ್ತ ಅಲ್ವಾ ಪಾಪ ಜಯಚಂದ್ರ ಅವರು. ಏನು ಹೌಸ್ ಕಮಿಟಿಲಿ ರಿಪೋರ್ಟ್ ಕೊಡ್ತಾರೆ, ಅದು ಯಾವುದೋ ನಿಮ್ಮ ಬೆಂಗಳೂರು ಮೈಸೂರು ಕಾರಿಡಾರ್ದು ನೈಸ್ದು ಸದನದ ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು? CBI ಕೊಡಿ ಅಂದ್ರೆ ಅವರು, ನಿಮ್ಮ ದೆಹಲಿಯ ಪ್ರತಿನಿಧಿ ಈಗ ಜಯಚಂದ್ರ ಅವರು, ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಇದು ನಿಮ್ಮ ಆಡಳಿತ, ಇನ್ನು ಮೂಡಾಗಿ ಬಂದರೆ ಅಯ್ಯೋ ದೇವರೇ ಕಾಪಾಡಬೇಕು, 62 ಕೊಡಬೇಕಂತ ಅವರಿಗೆ. ಯಾರ ಅಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಸಿದ್ದರಾಮಯ್ಯನವರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೊಟ್ಬಿಟ್ರಿ, ಈಗಲೂ ತಗೊಂಬಿಡಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರದು? ಏನು ಇವ್ರ ಪಿತ್ರಾರ್ಜಿತ ಆಸ್ತಿನ? ಇಲ್ಲ, ದಾನ ಕೊಟ್ರಲ್ಲ, ಇವರಂಟಿ ತಮ್ಮ ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ? ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು, ಬರೀ ಬಾಯಲ್ಲಿ ಹೇಳಲ್ಲ. ಹಿಟ್ ಅಂಡ್ರನ್ನು ಹೇಳ್ತೀರಿ? ಈ ಪ್ಲ್ಯಾನು ಅದೆಂತದಪ್ಪ? ಅವ್ರ ಜಮೀನ್ನ ಪ
ಪಾಪ ಕಷ್ಟಪಟ್ಟು ಅವರು ಧರ್ಮಪತ್ನಿ ಅವ್ರು ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡದಲ್ಲಿ ಇದೆಯಲ್ಲ ಈ ಪ್ಲ್ಯಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಆ ಕಡೆ ಹಿಡಿದಿರ್ತ, ಆ ಕಡೆ ಈ ಕಡೆ ಹಿಡಿದ, ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು? ಇವರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ, ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ. ಇಲ್ಲ, ಸರ್ಕಾರವೇ ತಳ್ಕೊಳಕಾಗೈತೆ ಬ್ರದರ್, ಇನ್ನು ಇದು ಪ್ಲ್ಯಾನ್ ತಳ್ಕೊಳಕಾದೆ ಇರ್ತದ? ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವ್ರು ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ, 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು, ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92 ಅಕ್ವೈರ್ ಮಾಡಿದ್ರು ಮೂಡ. 97 ಫೈನಲ್ ನೋಟಿಫಿಕೇಷನ್ ಆಯಿತು. 92 ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97 ಫೈನಲ್ ನೋಟಿಫಿಕೇಷನ್ ಆಯಿತು. ಅದ್ಯಾರ ನಿಂಗ ವರ್ಸಸ್ ಅದಂತು, ನಿಂಗ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟ್ಗೆ 326,000 ರೂಪಾಯಿನ 24,000 ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ, 98 ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದಿಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಆ ಜಮೀನು ಪೌತಿ ಖಾತೆ ಎಂಥದ್ದು, ಅದು ಏನು ಹೇಳ್ತಿರ್ಬೋದು, ಪೌತಿ ಖಾತೆಯಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದೋ, ಯಾವ ಹೆಸ್ವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವ? ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು, ಅಲ್ಲೊಂದಿದೆ ಬೆನಗನಹಳ್ಳಿಲಿ ಸತ್ತಾರ ಹೆಸರನ್ನ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು, ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತೇಳಿ. ಹಣ 1997 ಮೂಡಾದಿಂದ ದುಡ್ಡನ್ನು ಕೋರ್ಟ್ಗೆ ಕಟ್ಟಿದ್ದಾರೆ. ಏನು ಹೇಳಿ, ಏನು ಹೇಳಿ ನಿಮ್ಗೆ ಡೌಟ್? ನಿಂಗ ಆಲಿಯಾಸ್ ಜವರ, ನಿಂಗ ವರ್ಸಸ್ ಜವರ. ನಾನು ಯಾತಕ್ಕೆ ಈ ಪ್ಲ್ಯಾನ್ ನಿಮಗೆ ತೋರಿಸ್ತೆ ಅಂದರೆ, ಆ ಪ್ಲ್ಯಾನ್ ಅಪ್ರೂವ್ ಆಗಿರೋದು ಯಾವಾಗ, ಸೈಟ್ ಆಗಿರೋದು ಯಾವಾಗ, ಪಾರ್ಕ್ ಆಗಿರೋದು ಯಾವಾಗ, 98 ಡಿನೋಟಿಫಿಕೇಷನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು? ಅದು ಜನಗಳ ಮುಂದಿಡಬೇಕಲ್ಲ ಸರ್ಕಾರ. ಯಾರು ಅರ್ಜಿ ಕೊಟ್ಟರು ಡಿನೋಟಿಫಿಕೇಷನ್ಗೆ? ಡಿನೋಟಿಫಿಕೇಷನ್ ಅರ್ಜಿ ಕೊಟ್ಟರು ಯಾರು ಮಾಡಿಕೊಡಿ ಅಂತ? ಮತ್ತೆ 2004 ಡಿನೋಟಿಫಿಕೇಷನ್ 98 ಆದಮೇಲೆ 4 ಯಾತಕ್ಕೆ ಅದು ಸೈಲೆಂಟ್ ಆಗಿತ್ತ ಭೂಮಿ? ಆ ಭೂಮಿಯ ಬಗ್ಗೆ ಯಾತಕ್ಕೆ ತಕರಾರು ತೆಗಿಲಿಲ್ಲ ಸಿದ್ದರಾಮಯ್ಯವರೇ? 2004 ಮೇ ತಿಂಗಳಿಗೆ ಮೂಡಾದಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ, ಸಾರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆನಲ್ಲಿ 8-6 ಭೌತಿಕ ಖಾತೆ ಇದು ಯಾಕೆ ಕೇಳಿದೆ ಅಂದರೆ,
ಈಗಾಗಲೇ ಮ್ಯುಟೇಷನ್ ಆದೇಶದ ವಿವರ ಈಗಾಗಲೇ IHR 8/92-93 ಮೇರೆಗೆ ಪೌತಿ ಖಾತೆ ಜಿ ದೇವರಾಜ್ರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ. 92-93 ಪೌತಿ ಖಾತೆ ದೇವರಾಜರ ದೇವರಾಜು ಹೆಸರಲ್ಲಿದೆ. ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್? ಅಪ್ಪ ಸತ್ತ ಮೇಲೆ ಮಾಡೋದಲ್ವಾ ಪೌತಿ ಖಾತೆನ? ಸ್ವಲ್ಪ ಒಂಚೂರು ಟೆಕ್ನಿಕಲಿ ಹೇಳಿ ಬ್ರದರ್, ಯಾರಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ಜನಕ್ಕೆ ಹೇಳಕ್ಕೆ ಹೇಳಿ ಪೌತಿ ಖಾತೆ ಯಾವಾಗ ಮಾಡ್ತಾರೆ ಅಂತ. ಅಲ್ವೇ ಪೌತಿ ಖಾತೆ ಇದಾಯ್ತಾ? ಯಾವುದು 92ರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ. ಪಾಪ 4 ಜನ IAS ಅಧಿಕಾರಿಗಳು ಕಳಿಸೋರು ಅಂತಲ್ಲ, ಈಗೆಲ್ಲ ರೆಕಾರ್ಡೆಲ್ಲ ಯಾರ್ಯಾರು ಎಷ್ಟೆಷ್ಟು ಸೈಟ್ ಮಾಡ್ಕೊಂಡವ್ರೆ, ಯಾರಿಗೆ ಎಷ್ಟು ಇದರಲ್ಲಿ 50-50 ಕೊಟ್ಟರು, 60-40 ಕೊಟ್ಟರು, ಇಲ್ಲ 40-40 ಕೊಟ್ಟರು ಪರ್ಸೆಂಟೇಜಲ್ಲಿ, ಇದೆಲ್ಲ ಈಗೆಲ್ಲ ತನಿಖೆ 4 ಜನ ಅಲ್ಲಿ ಕಟ್ಟಬಿಟ್ಟವ್ರಂತಲ್ಲ ಅಧಿಕಾರಿಗಳನ್ನ, ಯಾರ್ಯಾರ ಕಾಲದಲ್ಲಿ ಆಯಿತು. ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ, ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ ಇದು. ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ ಇದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ. ಇದು ನಿಮ್ಮ ಮೂಗಿನ ನೇರದಲ್ಲಿ ಆಗಿರತಕ್ಕಂಥದ್ದು. ಇಲ್ಲಿ 92ರಲ್ಲಿ ಪೌತಿ ಖಾತೆ ಆಗಿದೆ ದೇವರಾಜು ಹೆಸರಿಗೆ. ಹಾ 92 ಸರ್ವೆ ನಂಬರ್ ಬ್ರದರ್ ನೋಡಿ. ಇಲ್ಲಿ ಬೇರೆ ಇದ್ಯಾವ್ದು ಕೂರಿಸಿಲ್ಲ ನಾವು ಸರ್ಕಾರದ್ದು. 464 ಅದೆಲ್ಲ ಎಲ್ಲ ಹೇಳ್ಕೊಂಡು ಪತ್ರಿಕೆಲೆಲ್ಲ ಬಂದಿದೆಯಲ್ಲಣ್ಣ 464 ಆಯ್ತಾ. ಈ 98ರಲ್ಲಿ ಇದಾಗದು ಯಾವಾಗ? ಡಿನೋಟಿಫಿಕೇಷನ್ ಆಯ್ತಲ್ಲ, ಯಾರ ಹೆಸರಿನಲ್ಲಿ ಆಯಿತು 98ರಲ್ಲಿ ಡಿನೋಟಿಫಿಕೇಷನ್ನು? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯಿದೆ 87ರ ಕಲಂ 19/7 ಮತ್ತು ಭೂ ಸ್ವಾಧೀನ ಕಾಯಿದೆ 1948 ಕಲಂ 48/1 ಇದೆಲ್ಲ ಇದೆಯಲ್ಲ, ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು. ಇಲ್ಲೇನು ಮಾಡ್ತಾರೆ, 98 ಡಿನೋಟಿಫಿಕೇಷನಲ್ಲಿ ಡಿನೋಟಿಫಿಕೇಷನ್ ಆಗೋದು ನಿಂಗ ಉರುಫ್ ಜವರ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್, ಒಟ್ಟು ವಿಸ್ತೀರ್ಣ 3.32. ನಿಂಗನ ಹೆಸರಿಗೆ ಡಿನೋಟಿಫಿಕೇಷನ್ ಆಯಿತು 98ರಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.